ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ನಾಡಪ್ಪ ಮತ್ತೂರವರು ತಮ್ಮ 1 ಎಕರೆ ಹೊಲದಲ್ಲಿ ಬದನೆಕಾಯಿ ಬೆಳೆದರ. ಆ ಬೆಳೆಯಿಂದ ಅವ್ರಿಗೆ ಖರ್ಚು ಎಷ್ಟು ಮಾಡಿದ್ರು, ಈ ಸಸಿಗಳನ್ನು ಎಲ್ಲಿಂದ ತಂದರು, ಅವನ್ನ ಯಾವ ಥರ ನಾಟಿ ಮಾಡಿದ್ರು, ನಾಟಿ ಮಾಡಿದ ನಂತರ ಎಷ್ಟು ದಿನಕ್ಕೆ ಇದು ಕಾಯಿ ಬಿಡುತ್ತೆ, ಮತ್ತು ಎಷ್ಟು ಬೇರೆಯವರು ಕಾಯನ್ನು ಹರಿತಾರೆ, ಇವುಗಳಿಂದ ಅವ್ರಿಗೆ ಲಾಭ ಐತೋ ನಷ್ಟ ಐತೋ, ಅಥವಾ ಈಗ ಈ ಮಾರ್ಕೆಟ್ ಮಾಡಲು ಅವರು ಎಲ್ಲಿಗೆ ಹೋಗ್ತಾರೆ, ಮಾರ್ಕೆಟ್ಗೆ ಏನಾದರೂ ಮಾರ್ಕೆಟ್ನವರೇ ಇಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳೋಣ ಈ ಬೆಳೆಯ ಕುರಿತು ಮಾಹಿತಿನ. ನಮಸ್ಕಾರ ಮಾವನವರೇ. ನಮಸ್ಕಾರ ಹೇಳ್ರಿ. ಈಗ ನೀವು ಬೆಳೆ ಬದನೆಕಾಯಿ ಬೆಳೆದಿರಿ, ಇವನ್ನ ಸಸಿಗಳನ್ನು ಎಲ್ಲಿಂದ ತಂದ್ರೆ? ನಾವು ಇದನ್ನ ನರ್ಸರಿ ಬೂದಿಗುಂಪು ಕ್ರಾಸ್ನಳ್ಳಿ ನರ್ಸರಿ ಅದಾವು, ಅಲ್ಲಿ ರಾಶಿ ಕಂಪ್ನಿ ಧ್ರುವ ಅಂತಂದಿದ್ರು ತಳಿ, ಅದನ್ನು ತಂದು 4,000 ರಿಂದ 5,000 ತಂದು 1 ಎಕರೆಗೆ ನಾಟಿ ಮಾಡೀವಿ. 3 ಫೀಟ್ ಸಾಲಿಂದ ಸಾಲಿ 3 ಫೀಟು, ಐಗಿಲಿಂದ ಐಗಿ 2 ಫೀಟ್ ಅಂತರದೊಳಗೆ ನಾವು ನಾಟಿ ಮಾಡೀವಿ. ಈ ನಾಟಿ ಮಾಡೋಕ್ಕಿಂತ ಮೊದಲು ಯಾವುದು ಗೊಬ್ಬರ ಹಾಕಿಲ್ಲ. ಆಮೇಲೆ ಇದು ನಾಟಿ ಮಾಡಿದ 2 ತಿಂಗಳಿಗೆ ಇದು ಕಾಯಿ ಬಿಡಲಿಕ್ಕೆ ನಮಗೆ ಮಾರ್ಕೆಟಿಗೆ ಚಾಲುವಾಗಿತ್ತು. ಇದನ್ನು ನಾವು ಮಾರ್ಕೆಟಿಗೆ ಹೋಗಂಗಿಲ್ಲ, ನಮ್ಮದು ಮೇನ್ ರೋಡಿಗೆ ಹೊಲ ಇರೋದ್ರಿಂದ ತಿಗಿರಿ ಬೆಟಗಿರಿ ದಾರಿಗೈತೆ, ನಮ್ಮ ಹೊಲ ರೋಡಿಗೆ ಹೆಚ್ಚು ಐತಿ. ಇಲ್ಲಿ 4-6 ಮಂದಿ ಇಲ್ಲಿ ಸಣ್ಣ ವ್ಯಾಪಾರಸ್ಥರು ಇಲ್ಲೇ ಬಂದು ನಮ್ಮ ಹೊಲಕ್ಕೆ ರೊಕ್ಕ ಕೊಟ್ಟು ತೊಗೊಂಡು ಹೋಗ್ತಾರೆ. ನಾವು ಅಂಕರ್ ಮಾರ್ಕೆಟಿಗೆ ಹೋಗಿ ಅಲ್ಲ ಮಾಲ. ಈಗ ಮಾರ್ಕೆಟ್ಗೆ ಹೋಗಲ್ಲ ಅಂದ್ರೆ ಮಾರ್ಕೆಟ್ನಾಗ ಒಂದು ಟೆಂಡರ್ ಇರ್ತಾ, ಟೆಂಡರ್ ಪ್ರಕಾರ ಹಿಂಗೆ ಇಂಥ ರೇಟ್ ಇರ್ತಾ, ಅವಾಗ ಇಲ್ಲೇ ನೀವು ಬಂದು ಅವರೇ ಬಂದು ಖರೀದಿ ಮಾಡ್ತಾರೆ ಅಂದಾಗ ನೀವು ಅಂದಾಜ್ ಮೇಲೆ ಕೊಡ್ತೀರಾ? ಇಲ್ಲ, ನಾವು ಒಟ್ಟು 1 ತಿಂಗಳ ಕಂಡೀಷನ್, 1 ತಿಂಗಳಿಗೆ ಏನು ರೇಟ್ ಫಿಕ್ಸ್ ಮಾಡಿರ್ತೀವಿ, 100 ಇರಲಿ, 150 ಇರಲಿ, 200 ಇರಲಿ, ಒಟ್ಟು ಏನೈತಲ್ಲ ನಾವು ಮಾಡಿದ ರೇಟಿಗೆ ಅವ್ರು 1 ತಿಂಗಳು ಕಂಟಿನ್ಯೂ ಒಯ್ಬೇಕು. ಅವರು ರೇಟ್ ಕಡಿಮೆ ಆದರೂ ಒಯ್ಬೇಕು, ಹೆಚ್ಚಿಗೆ ಆದರೂ ಒಯ್ಬೇಕು. ನಾವು 200 ರೂಪಾಯಿ ಬಾಕ್ಸ್ ಅಂತ ಇಲ್ಲೇ ಜಾಗದ ಮೇಲೆ ಕೊಡ್ತೀವಿ ನಾವು. ಈಗ ಒಂದು ದಿನಕ್ಕೆ ಎಷ್ಟು ಬಾಕ್ಸ್ ಹರಿತೀರಿ ಅಥವಾ ವಾರಕ್ಕೆ ಹರಿತೀರಿ? ನಾವು ವಾರಕ್ಕೆ ಅಂದ್ರೆ ವಾರದಾಗ 1-2 ಸಲ ಅವ್ರ ಸೆಂತಿಗೆ ಅವ್ರು ಹೇಳ್ತಾರೆ, ಅವ್ರು ಹರಿ ಅಂದಾಗ ಫೋನ್ ಮಾಡ್ತಾರೆ. ಆ ಫೋನ್ ಮಾಡಿದಂತ ನಾವು ವಾರ 1-25 ಬಾಕ್ಸ್ ಕೊಡ್ತೀವಿ ಅವ್ರಿಗೆ. ಈಗ ಅವರು ಸೆಂತೆ ಮಾರ್ಕೆಟ್ಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಗೆ ಅವ್ರು ಹೇಳ್ತಾರೆ, ಅನುಸಾರವಾಗಿ ನೀವು ಅವತ್ತು ಹರಿದಿಟ್ಟು ಮಾಲು ತರಕ್ಕೆ ಕೊಪ್ಪಳಕ್ಕೆ ಹೋಗಿರ್ತಾರೆ. ಅವರು ಬರೋ ಮುಂದೆ ಹೋಗೋ ಮುಂದೆ ಬಾಕ್ಸ್ ಇಟ್ಟು ಹೋಗಿಬಿಡ್ತಾರೆ. ಅವ್ರು ಬರೋದ್ರಾಗ 10 ಗಂಟೆ ಏನಾದ್ರೆ ಬರ್ತಾರೆ, ಅಷ್ಟೊತ್ತಿನೊಳಗೆ ನಾವು ಹೊರದು ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಈಗ ಒಂದು ಬಾಕ್ಸಿಗೆ 200 ರೂಪಾಯಿ ಅಂತ ಅಂದಾಜು ಹಿಡಿದ್ರೆ, ಈಗ ನಾವು ಒಂದು ಸರಿ ಹರಿದ್ರೆ ಎಷ್ಟು ಬಾಕ್ಸ್ ಹರಿಬೋದು ನೀವು? ಇದು ಒಟ್ಟು ಒಂದೇ ಟೈಮ್ ಹರಿದಿಲ್ಲ, ಯಾಕಂದ್ರೆ ಅದನ್ನು ವಾರಕ್ಕೊಮ್ಮೆ 25-30 ಬಾಕ್ಸ್ ಹರಿತೀವಿ. ವಾರ 30 ಬಾಕ್ಸ್ ಹರಿತೀವಿ. 30 ಬಾಕ್ಸ್ ಅಂದ್ರೆ 37 ಹ್ಞೂ 4-5 ಸಾವಿರ ವಾರ, 1-5 ಸಾವಿರ ಸಿಗುತ್ತೆ ವಾರ, 1-5 ಸಾವಿರ ಸಿಗುತ್ತೆ. ಈಗ ನಿಮಗೆ ಖರ್ಚು ಈಗ ಸಸಿಯಿಂದ 50 ಪೈಸೆ ಅಂತಂದರೆ ಅದು ಖರ್ಚು ಎಷ್ಟಾಗುತ್ತೆ? ಅದು ಸಸಿಗೆ 50 ಪೈಸೆ ಅಂದ್ರೆ 6,000 ಸಸಿ, 3,000 ರೂಪಾಯಿ ಸಸಿಗೆ ಖರ್ಚು. ಗೊಬ್ಬರ ಮೂಲ ಗೊಬ್ಬರ ಹಾಕಿಲ್ಲ, ಅವು 1-2 ತಿಂಗಳ ಮೇಲೆ ಕಾಯಿ ಬಿಡೋ ಮುಂದೆ ಹಾಕಿದ್ವಿ. ಕುರಿ ತರಿಸಿದ್ವಿ ಅದಕ್ಕಿಂತ ಪೂರ್ವವಾಗ, ಒಂದು 15 ಕುರಿಗೆ ಎಷ್ಟು ಖರ್ಚು ಮಾಡಿದ್ರೆ? ಕುರಿಗೆ ಏನು ಖರ್ಚು ಏನೈತೆ, ಒಂದು 2,000-1,500 ಆಗೈತೆ ಅಷ್ಟೇ. ಅವ್ರೇನು ಪಗಾರ ಇಲ್ಲ, ಅವ್ರಿಗೆ ಕಾಳು ಕೊಡೋದು, ಅವ್ರಿಗೆ ಖರ್ಚು ಕೊಡೋದು. ಈಗ ಅಂತರ್ ಬೇಸಾಯ ಕಳೆ ಆಗಲಿ, ಅಂತರ್ ಬೇಸಾಯ ಇಲ್ಲಿಗೆ ಇಲ್ಲಿ ಮಟ್ಟ ಅಂದ್ರೆ 4 ಸಲ ಅಂತರ್ ಬೇಸಾಯ ಮಾಡೀವಿ ನಾವು. ಕಳೆಕ್ಕಂದ್ರೆ ಕನಿಷ್ಠ ಇಲ್ಲಿ ಮಟ್ಟ ಲೆಕ್ಕ ಹಿಡಿದ್ರೆ ಒಂದು 5,000 ರೂಪಾಯಿ ಹೋಗೈತೆ ಕಳೆಕ್ಕೆ, 5,000-6,000 ಇರ್ಬೋದು. ಈಗ ನೀವು ಈಗ ರೋಡ್ಗೆ ಇರೋದ್ರಿಂದ ಮಾರ್ಕೆಟ್ ನಿಮ್ಗೆ ಹೋಗಾಗತ್ತಿಲ್ಲ, ಮಾರ್ಕೆಟ್ನವ್ರು ಅವರೇ ಬಂದು ನಿಮ್ಗೆ ಖರೀದಿ ಮಾಡ್ತಾರೆ, ಅದೊಂದು ನಿಮ್ಗೆ ಲಾಭ ಆಗುತ್ತೆ. ಆದ್ರೆ ನಾವು ಇನ್ನೊಂದು ರೈತರಿಗೆ ನೀವು ಹೇಳೋದಾದ್ರೆ, ಈ ಥರ ರಸ್ತೆಗೆ ಅಟ್ಯಾಚ್ಮೆಂಟ್ ಆಗಿರುವಂಥ ಎಷ್ಟೋ ಜನ ರೈತರು ಈ ಥರ ಕಾಯಿಪಲ್ಯ ಬೆಳೆಯೋದಾಗಲಿ, ಬದನೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಏನಾರ ಬೆಳೆದ್ರೆ ಲಾಭ ಆಗುತ್ತೆ. ಲಾಭ ಆಗುತ್ತೆ, ಯಾಕಂದ್ರೆ ಒಂದೇದು ಸಾರಿಗೆ ಇದು ಹಸಿ ಪದಾರ್ಥ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಅದು ನಮಗೆ ಮಾರ್ಕೆಟ್ ಹೋಗೋಕೆ ವಾಹನಗಳ ಸೌಕರ್ಯ ಇದ್ದರೆ ಅನುಕೂಲ ಆಗುತ್ತೆ. ಅಷ್ಟರೊಳಗೆ ಒಳಗಡೆ ಇತ್ತಂದ್ರೆ ಅಲ್ಲಿಂದ ತರಕ ಮಾಡೋಕೆ ರೈತರು ಬೇಸರ ಆಗಿಬಿಡ್ತದೆ. ಹೆಚ್ಚು ಕಡಿಮೆ ರೈತರು ದಾರಿ ಮೇಲೆ ಹೊಲ ಅಲ್ಲ ಯಾವುದೋ ಯಾವುದೇ ಒಂದು ಕಾಯಿಪಲ್ಲೆ ಮಾಡ್ಬೇಕು ಇವತ್ತಿಗೆ, ಯಾಕಂದ್ರೆ ಮನೆ ಖರ್ಚು ಹೋಗ್ತಿರ್ತದೆ ಅದು. ಈಗ ನೀವು ಖರ್ಚು ಕನಿಷ್ಠ ಅಂದ್ರೆ ನೀವು ಹೇಳೋ ಲೆಕ್ಕಕ್ಕೆ ಒಂದು 10-15,000 ಮೇಲೆ ಖರ್ಚು ಮಾಡಿರಿ ಈಗ ಎಕರೆಕ್ಕೆ, ಈ ಲಾಭ ಎಷ್ಟು ತೆಗೀಬಹುದು ನೀವು? ಒಂದು ಇದು ಬದನೆಕಾಯಿ ಕನಿಷ್ಠ ಕಡಿಮೆ ಅಂದ್ರೂ 5 ರೂಪಾಯಿ ಕೆ ಜಿ ಮಾರಿದ್ರನ್ನ 1 ಲಕ್ಷ ಒಳಗೆ ಮೇಲೆ ಬರುತ್ತೆ, ಹೊರತಾಗಿ ಕಡಿಮೆ ಬರೋದಲ್ಲ ನನ್ನ ಅಭಿಪ್ರಾಯ. ಒಟ್ಟಾರೆ ಹೇಳ್ಬೇಕಂದ್ರೆ ಲಾಭ ಐತಿ ಈ ಥರ ಮಾಡ್ಕೊಂಡವ್ರಿಗೆ, ಯಾವುದೇ ಚಿಂತೆ ಪಡ ಆಗತ್ತಿಲ್ಲ ಅಂತ. ಇದು ನೋಡಿ, ಇದು ಒಂದು ನಮಗೆ 1 ಎಕರೆ ಒಂದು 15-20 ಎಕರೆ ಖರ್ಚು ಮೇಂಟೈನ್ ಮಾಡ್ತದೆ ಇದರ ಆದಾಯ. ಉಳಿಕಿದ್ದು ಆಳಿಂದ ಆಯ್ತು, ಗೊಬ್ಬರದ್ದು ಆಯ್ತು, ನಾ ಯಾವ್ದಲ್ಲ ಹೋಗೋದು ಬಿಟ್ಬಿಟ್ಟಿವಿ. ಇದು ಪ್ರತಿ ವರ್ಷನ ಈ ಥರ ಬದನೆಕಾಯಿ ಹೀರೆಕಾಯಿ ಯಾವುದೋ ಒಂದು ಮಾಡಿರ್ತಿರ್ತೀವಿ ನಾವು. ಒಂದು ವರ್ಷ ನುಗ್ಗಿ ಮಾಡ್ತೀವಿ, ಅದು ಅನುಕೂಲ ಆಯ್ತಂದ್ರೆ ಒಂದೊಂದು ಬದನೆಕಾಯಿ ಮಾಡ್ತೀವಿ. ಈ ನೆಕ್ಸ್ಟ್ ಈಗ ಇನ್ನೊಂದು ವಾರದೊಳಗೆ ಮೆಣಸಿನ್ಕಾಯಿ ಮಾಡ್ತೀವಿ, ಬೆಡಿ ಮೆಣಸಿನ್ಕಾಯಿ 1-2 ಎಕರೆ ಮಾಡ್ಬೇಕಂತಂದು ಈಗಲ್ಲ ಆಲ್ರೆಡಿ ಹೊಲ ರೆಡಿ ಐತಿ.
ಮಳೆ ಆಗಿರೋದು ತಡ ಆಗತ್ತೆ. ಈ ತರ ಮಾಡೋದು ನಿಮಗೆ ತೃಪ್ತಿ ಐತಿ? ಇದರಿಂದ ತೃಪ್ತಿ ಐತಿ ನಿಮಗೆ, ಯಾಕಂದ್ರೆ ನಮಗೆ ಅದೊಂಥರ ಪ್ರಾಕ್ಟಿಕಲ್, ನಮಗೆ ವ್ಯಾಯಾಮ ಆಗಿಬಿಡ್ತದೆ. ಬೆದ್ಲಿ ಬೆಳೆ ಆದ್ರೆ 6 ತಿಂಗಳಿಗೆ 4 ತಿಂಗಳಿಗೆ ಬರ್ತಾವ, ಅದು ದರಿದ್ರ ಆಗಿ ಊರಾಗ ಸೇರ್ತವೆ ನಾವು. ಇದ್ರೆ ರೆಗ್ಯುಲರ್ ಆಗಿ ಹೊಲ್ದಾಗ ಇರ್ಬೇಕಲ್ಲ, ಮುಂಜಾನೆ 6 ಗಂಟೆ ಬಂದು ನಾವು. ನೀವು ದಿನನಿತ್ಯನ ಅಥವಾ ವಾರನ ನೀವು ರೊಕ್ಕದ ಮುಖ ನೋಡೋದು ನಿಮಗೆ ಖುಷಿ ಐತಿ? ಖುಷಿ ಐತಿ. ಮತ್ತೆ ಆರಾಮಾಗಿದ್ದಾರೆ? ಆರಾಮಿದ್ವಿ. ಒಂದಿನ ಪ್ರಸತಿ ಇಲ್ಲ.